ಹಾಯ್, ಎಲ್ರಿಗೂ ನಮಸ್ಕಾರ. ಮಿಲನ ಅವ್ರು ಹೇಳ್ದಂಗೆ ಕಮರ್ಷಿಯಲ್ ಸಿನಿಮಾಗಳು ಅಥವಾ ಲವ್ ಸ್ಟೋರೀಸ್ ಮಾಡಿ ತುಂಬಾ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಸಿನಿಮಾನ ಅವ್ರು ಮಾಡಿದ್ವಿ. ಯಾಕಂದ್ರೆ ತುಂಬಾ ಎನರ್ಜಿ, ಅವ್ರು ಹೇಳ್ದಂಗೆ ತುಂಬಾ ಎನರ್ಜಿ ಹೋಗ್ತಾ ಇತ್ತು. ಈವನ್ ಡಬ್ಬಿಂಗ್ ಮಾಡ್ಬೇಕಾದ್ರೂ ಅಷ್ಟೇ, ನಾವು ತುಂಬಾ ಬ್ರೇಕ್ಸ್ ತಗೊಂಡು ಅಂಡ್ ವಾಯ್ಸ್ ಹೊರಟೋಗ್ತಾ ಇತ್ತು. ಬಿಕಾಸ್ ನಾವು ಕಿರ್ಚದು ಅರ್ಚದು ಜಾಸ್ತಿ ಉಸಿರಾಡೋಂಥ ಜಾಸ್ತಿ ನಡೀತಾ ಇತ್ತು ನಾವು ಡಬ್ಬಿಂಗ್ ಮಾಡ್ಬೇಕಾದ್ರೆ. ತುಂಬಾನೇ ವಿಭಿನ್ನವಾದ ಚಿತ್ರ ಅಂತ ಹೇಳ್ಬೋದು. ಅಂದ್ರೆ ಈಗೇನ್ ರೆಗ್ಯುಲರ್ ಹಾರರ್ ಸಿನಿಮಾಗಳನ್ನ ನೋಡ್ತೀವಿ ಅದಕ್ಕಿಂತ ತುಂಬಾ ವಿಭಿನ್ನವಾದ ಪ್ರಯತ್ನ. ಅದಕ್ಕೆ ದಟ್ಸ್ ದ ಫಸ್ಟ್ ರೀಸನ್ ನಾನು ಈ ಸಿನಿಮಾ ಇಷ್ಟಪಟ್ಟಿದ್ದು ಅನ್ ಮಾಡೋದಕ್ಕೆ ತಗೊಂಡಿದ್ದು. ಬಿಕಾಸ್ ಯೂಶ್ವಲಿ ಹೀರೋಯಿನ್ಸ್ ಆಗಿ ಒಂದೊಂದು ಕ್ಯಾರೆಕ್ಟರ್ ನ ಮಾಡ್ಬೇಕಾದ್ರೆ ನನಗೆ ಈ ಸಿನಿಮಾಲಿ ಎಲ್ಲಾ ಎಮೋಷನ್ ಕ್ಯಾರಿ ಮಾಡುವಂತಹ ಪಾತ್ರ ಸಿಕ್ಕಿತ್ತು. ಎಲ್ಲಾ ತರ ಎಮೋಷನ್ಸ್ ಒಂದೇ ರೀತಿಲಿ ಒಂಥರ ಬಕಲ್ಡ್ ಅಪ್ ಆಗಿ ಒಂದ್ಸತಿ ಎಕ್ಸ್ಪ್ಲೋರ್ಡ್ ಆಗೋ ತರ ಕ್ಯಾರೆಕ್ಟರ್ ನಂದು. ಅಂಡ್ ಈ ಶೂಟ್ ಮಾಡ್ಬೇಕಾದ್ರು ಅಷ್ಟೇನೆ, ಕೆಲವೊಂದು ಸೀನ್ ಮಾಡ್ಬೇಕಾದ್ರೆ ನನಗೆ ತುಂಬಾ ಭಯ ಆಗ್ತಿತ್ತು. ಅಂಡ್ ಐ ಥಿಂಕ್ ರೈಟರ್ಸ್ ಆಗ್ಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ ಆಗಿರೋರು ಎಲ್ಲರೂ ತುಂಬಾ ಟೆಕ್ನಿಕಲ್ ಆಗಿ ತಿಳ್ಕೊಂಡು ಎಲ್ಲ ವಿಷಯಗಳನ್ನು ಅವ್ರಿಗೊಂದು ಎಕ್ಸಾಂಪಲ್ ಇಟ್ಕೊಂಡು ಬಂದು ನನಗೆ ತೋರಿಸಿದ್ರು. ಇಲ್ಲ ಈ ರೀತಿ ಮಾಡ್ಬೇಕು ಅನ್ಕೊಂಡಿದೀವಿ, ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ. ಯೂಶ್ವಲಿ ನಾವ್ ಹಳೆಯ ಸಿನಿಮಾಗಳು ಅಂದ್ರೆ ತುಂಬಾ ಹಾರರ್ ಸಿನಿಮಾಗಳು ಬಂದಿದೆ, ಬಟ್ ಎಷ್ಟು ಜನ ನೋಡಿದ್ರು ಆಗೋದಿಲ್ಲ, ಬಟ್ ಕನಕಾಂಬರಿ ನೀಲಾಂಬರಿ ಅಂತರ ಸಿನಿಮಾಗಳು ಬಂದಿತ್ತು, ಬ್ಲ್ಯಾಕ್ ಮ್ಯಾಜಿಕ್ ಇಟ್ಕೊಂಡು. ಆ ಸಿನಿಮಾಗಳು ಬೇರೆ ಹಾರರ್ ಸಿನಿಮಾಗಿಂತ ಒಂದ್ ಸ್ವಲ್ಪ ಭಿನ್ನವಾಗಿತ್ತು. ಅದೇ ತರ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಓ ಕೂಡ ಕೊಡುತ್ತೆ ನಿಮ್ಗೆ. ಬಿಕಾಸ್ ಮೋಸ್ಟ್ ಆಫ್ ಇಟ್ ಇವಾಗ ಟ್ರೇಲರ್ ನೋಡ್ದಂಗೆ ನಿಮ್ಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗ್ಲಿ ಅಥವಾ ಹೆದರಿಸುವಂತಹ ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಇನ್ನೂ ಸಿನಿಮಾ ನೋಡಿಲ್ಲ, ನನಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಬಿಕಾಸ್ ನನಗೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನಂದೇ ಸಿನಿಮಾ ಆದ್ರೂ ಯಾವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ ಇಷ್ಟಪಡ್ತೀನಿ. ಅಂಡ್ ಡೆಫಿನೆಟ್ಲಿ ಈ ಪ್ರಯತ್ನ ಇಷ್ಟಪಡ್ತಾರೆ ಕನ್ನಡ ಜನತೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಹಾರರ್ ಸಿನಿಮಾಗಳು ಬಂದು ತುಂಬಾ ದಿನಗಳಾಗಿದೆ. ಅಂಡ್ ಡೆಫಿನೆಟ್ಲಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್, ನಮ್ಮ ಕ್ಯಾಮ್ರಾಮ್ಯಾನ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಇವತ್ತಾನೆ ಭೇಟಿ ಮಾಡಿದ್ವಿ. ಇನ್ ಆಲ್ಸೋ ನಮ್ಮ ಇಡೀ ಕ್ರೂಗೆ ಆಲ್ ದಿ ವೆರಿ ಬೆಸ್ಟ್ ಅಂತೀನಿ. ಅಂಡ್ ಡೆಫಿನೆಟ್ಲಿ ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಬಿಕಾಸ್ ಹಾರರ್ ಸಿನಿಮಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನನ್ಗೆ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು. ನಾನಾ ಈ ತಯಾರಿಗ ಸರ್, ಕೆಲವೊಂದು ಸೀಕ್ವೆನ್ಸ್ ತೋರಿಸಿದ್ರು ನನಗೆ, ಕೆಲವೊಂದು ಸೀನಲ್ಲಿ ತುಂಬಾ ಕಷ್ಟ ಇತ್ತು ನನಗೆ ಮಾಡೋದಕ್ಕೆ. ಬಿಕಾಸ್ ಆ ತರ ಸೀನ್ಗಳನ್ನ ನೋಡ್ಕೊಂಡು ಮಾಡಿದ್ದೆ. ಅಂಡ್ ಆಲ್ಸೋ ನಾನು ಹೇಳ್ದಂಗೆ ಇವಾಗ ನಾನೇನು ನಿಮಗೆ ರಮ್ಯಾ ಕೃಷ್ಣ ಅವ್ರದ್ದು ಎಕ್ಸಾಂಪಲ್ ಕೊಟ್ಟೆ, ಸೊ ನನ್ನ ಪಾತ್ರ ಆಲ್ಮೋಸ್ಟ್ ಸೂಟ್ ಆಗೋ ತರ ಇತ್ತು. ಸೊ ಆ ರೆಫರೆನ್ಸ್ಗಳನ್ನ ತಗೊಳ್ತಾ ಇದ್ದೆ. ಅಂಡ್ ಎಸ್ಪೆಷಲಿ ವಾಯ್ಸ್ ಮಾಡ್ಯುಲೇಷನ್ ತುಂಬಾ ಇಂಪಾರ್ಟೆಂಟ್ ಇತ್ತು ನಮಗೆ, ನಾವು ಡಬ್ ಮಾಡ್ಬೇಕಾದ್ರೆ. ಬಿಕಾಸ್ ಅಂಥದ್ದನ್ನ ಜಾಸ್ತಿ ನೋಡಿದೀನಿ, ಆಕ್ಟಿಂಗ್ ವೈಸ್ಗಿಂತ ಜಾಸ್ತಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದ್ವಿ ಸರ್. ಇಲ್ಲ ಇಬ್ರು ಅದು ಸಿನಿಮಾ ನೋಡ್ಬೇಕು, ಹೌದು ಇಬ್ರು ಯಾರಿಗೆ ಯಾರು ಕಾಟ ಕೊಡ್ತಿದ್ದೆ ಗೊತ್ತಾಗಿಲ್ಲ. ಎಷ್ಟೊಂದು ಸೀನ್ ಅಲ್ಲಿ ಇಬ್ರು ಒಂದೇ ತರ ಕಾಸ್ಟ್ಯೂಮ್ ಹಾಕಿರೋದ್ರಿಂದ ಯಾರ್ಯಾರು ಅಂತಾನೆ ಗೊತ್ತಾಗಲ್ಲ. ಅಷ್ಟು ಒಳ್ಳೆ ಎಡಿಟಿಂಗ್ ಕೂಡ ಮಾಡಿದ್ದಾರೆ ನಮ್ಮ ಶ್ರೀಕಾಂತ್ ಸರ್. ಸೊ ಯಸ್ ಸರ್, ಥ್ಯಾಂಕ್ ಯು. ಓ ಯಾ, ಅಂಡ್ ಇದು ಸಿಸ್ಟರ್ ಸ್ಟೋರಿ. ನಾವು ಲವ್ ಮಾಕ್ ಟೇಲ್ ಮಾಡಿದಾಗ್ಲೂ ಅಷ್ಟೇ, ಅದೊಂದು ಕ್ಯೂರಿಯಾಸಿಟಿ ಇದು. ಅಗೇನ್ ಓನಲ್ಲಿ ಕೂಡ ಐ ಥಿಂಕ್ ಆ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಕಾಸ್ ಸೇಮ್ ಎಸೆನ್ಸ್ ತಗೊಂಡು ಬರ್ತಿದೀವಿ ಆಲ್ಮೋಸ್ಟ್. ಸೊ ಇದರಲ್ಲಿ ಇಬ್ರದು ಇದು ಸಿಸ್ಟರ್ಸ್ ಕತೆ ಸರ್. ಥ್ಯಾಂಕ್ ಯು.